ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿಯಲ್ಲಿರುವ ಕರ್ನಾಟಕದ ಗಡಿ ಗೋಪುರದ ಕಟ್ಟಡಕ್ಕೆ ಕಳೆದ ರಾತ್ರಿ ಟಿಪ್ಪರ್ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಗಡಿ ಗೋಪುರದ ಒಂದು ಭಾಗದ ಕಟ್ಟಡ ಕೆಳಗೆ ಬಿದ್ದಿದ್ದು, ಅದನ್ನು ಖಂಡಿಸಿ ಹಾಗೂ ಶಿಥಿಲಗೊಂಡಿರುವ ಕರ್ನಾಟಕದ ಗಡಿ ಗೋಪುರದ ಕಟ್ಟಡವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮತ್ತು ರಾಜ್ಯ ಸರ್ಕಾರ ಕೂಡಲೇ ಸರಿಪಡಿಸಿಕೊಡಬೇಕು ಮತ್ತು ಗೋಪುರದ ಸುತ್ತಲೂ ತಡೆಗೋಡೆ ನಿರ್ಮಿಸಿ ಹಾಗೂ ಸುಸಜ್ಜಿತವಾದ ಉದ್ಯಾನವನವನ್ನು ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿ ಕನ್ನಡ ಜಾಗೃತಿ ವೇದಿಕೆ ಮತ್ತು ಗಡಿನಾಡು ಕನ್ನಡ ಯುವ ಸೇನೆ ಪದಾಧಿಕಾರಿಗಳು ಅತ್ತಿಬೆಲೆ ಗಡಿ ಗೋಪುರದ ಬಳಿ ಕೆಲ ಕಾಲ ಪ್ರತಿಭಟನೆ ನಡೆಸಿದರು. ಏನು ಗಡಿಯಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರದು ಎಂದು ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಹಾಕಲಾಗಿತ್ತು. ಇನ್ನು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ರವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಹೋರಾಟಗಾರರನ್ನು ಒಂದು ವಾರದ ಒಳಗೆ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಇನ್ನು ಪ್ರತಿಭಟನೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವು, ಗಡಿನಾಡು ಕನ್ನಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ನಾಗರಾಜ್ ಸೋನಿ, ಮುಖಂಡರಾದ ಅತ್ತಿಬೆಲೆ ಪಟಾಪಟ್ ರವಿ, ಕೆ ನಾಗರಾಜ್, ಮಾಜಿ ರವಿ ಶ್ರೀನಿವಾಸ್, ಮುನಿರಾಜು ಹಾಗೂ ಕನ್ನಡ ಜಾಗೃತಿ ವೇದಿಕೆ ಮತ್ತು ಗಡಿನಾಡು ಕನ್ನಡ ಯುವ ಸೇನೆಯ ಪದಾಧಿಕಾರಿಗಳು, ಅತ್ತಿಬೆಲೆ ಇನ್ಸ್ಪೆಕ್ಟರ್ ವಿಶ್ವನಾಥ್ ಮತ್ತು ಪೊಲೀಸರು ಭಾಗವಹಿಸಿದರು. ಈ ಒಂದು ಹೋರಾಟ ಕನ್ನಡಿಗರ ಸ್ವಾಭಿಮಾನ, ಅದರಲ್ಲೂ ವಿಶೇಷವಾಗಿ ನಮ್ಮ ಅತ್ತಿಬೆಲೆ ನಾಗರಿಕ ಬಂಧುಗಳ ಒಂದು ಹೆಗ್ಗುರುತು, ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದ ಅತ್ತಿಬೆಲೆಯ ಈ ಒಂದು ಗಡಿ ಗೋಪುರ ಬಹುಶಃ ರಾಷ್ಟ್ರದಲ್ಲೇ ಯಾವುದೇ ರಾಜ್ಯದ ಗಡಿಯಲ್ಲಿ ಇಂಥ ಗೋಪುರ ನಿರ್ಮಾಣ ಆಗಲಿಲ್ಲ. ಇದೊಂದು ಐತಿಹಾಸಿಕವಾದಂಥ ಕಟ್ಟಡ. ಇವತ್ತು ಈ ಕಟ್ಟಡಕ್ಕೆ ನಿಜವಾಗಲೂ ಕೂಡ ಒಳ್ಳೆಯ ದಿನ ಆಗಿರಲಿಲ್ಲ ಅನಿಸುತ್ತೆ. ನಿನ್ನೆ ದಿನ ನಾವು ಯಾವತ್ತೂ ಕೂಡ ಕಂಡು ಕೇಳರಿಯದಂತಹ ಒಂದು ದುರ್ಘಟನೆ ನಿನ್ನೆ ನಡೆದೋಗ್ಬಿಟ್ಟಿದೆ. ಇದು ತಾಯಿ ಭುವನೇಶ್ವರಿಯ ಒಂದು ಕೈಯನ್ನು ಕತ್ತರಿಸಿದರೆ ಎಷ್ಟು ನೋವಾಗುತ್ತೋ, ಎಷ್ಟು ಆತಂಕ ಆಗುತ್ತೋ, ಅಷ್ಟು ನೋವು ಆತಂಕ ಅಷ್ಟು ದುಃಖ ಇವತ್ತು ನಮ್ಮೆಲ್ರಿಗೂ ಆಗಿದೆ. ಸುಮಾರು 1932 ನಾಲ್ವಡಿ ಕೃಷ್ಣರಾಜರವರ ಆಡಳಿತದ ಅವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ
ಈ ಒಂದು ಚರಿತ್ರಾರ್ಹ ಐತಿಹಾಸಿಕ ಗಡಿಗೋಪುರ ಇವತ್ತು ಒಂದು ಭಾಗ ಒಬ್ಬ ಚಾಲಕನ ಅಜಾಗೃತೆಯಿಂದ ಇವತ್ತು ಅದಕ್ಕೆ ಅಪಘಾತ ಮಾಡಿ ಒಂದು ಭಾಗವನ್ನು ಸಂಪೂರ್ಣವಾಗಿ ಇವತ್ತು ಧ್ವಂಸ ಮಾಡಿದ್ದಾನೆ. ನಮ್ಮ ಒಂದು ಬೇಡಿಕೆ ಏನಿತ್ತು ಮೊದಲಿನಿಂದಲೂ, ಈ ಭಾಗದಲ್ಲಿ ಸುಸಜ್ಜಿತವಾದಂತಹ ಒಂದು ಬೃಂದಾವನ ಮತ್ತು ದೀಪಾಲಂಕಾರ ಮತ್ತು ಇಲ್ಲಿ ಒಂದು ಪೊಲೀಸರ ನಿಯೋಜನೆ ಮತ್ತು ಈ ಎರಡೂ ಭಾಗದಲ್ಲಿ 50 ಅಡಿಗೆ 50 ಅಡಿ ಒಂದು ಭಾಗದಲ್ಲಿ ಒಂದು ಬೇಲಿಯನ್ನು ನಿರ್ಮಾಣ ಮಾಡಬೇಕು. ಈ ಒಂದು ಈ ಜಾಗವನ್ನು ಒಂದು ಐತಿಹಾಸಿಕ ಜಾಗ, ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಕನ್ನಡ ಜಾಗೃತಿ ವೇದಿಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತರ್ತಾನೇ ಇದ್ದೀವಿ. ಆದರೆ ಆ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸ ಕೃಕೃತ್ಯ ಏನಂತೇಳಿದ್ರೆ, ಇಲ್ಲಿ ಗಡಿಗೋಪುರಕ್ಕೆ ಅಪಮಾನ ಮಾಡತಕ್ಕಂತಹ ಈ ಬಾರ್ಗಳಿಗೆ ಲೈಸೆನ್ಸನ್ನು ಕೊಟ್ಟು ಈ ಬಾರ್ಗಳು ಇಲ್ಲಿ ಸ್ಥಾಪನೆಯಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಅಸ್ಮಿತೆಯ ಅಸ್ತಿತ್ವದ ಗಡಿಗೋಪುರಕ್ಕೆ ಅಪಮಾನ ಮಾಡಿದ್ದಾರೆ ಇವ್ರು ಮಾಡಿರ್ತಕ್ಕಂಥದ್ದು. ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಲವಿಂದರ್ ಸಿಂಗ್ ಅವ್ರನ್ನ ಕಳೆದ 4 ತಿಂಗಳ ಹಿಂದೆ ಇದೇ ಗಡಿಗೋಪುರದ ಎಡಭಾಗದಲ್ಲಿರ್ತಕ್ಕಂಥ ಆ ಒಂದು ಭಾಗ ಒಂದು ಪಿಲ್ಲರ್ ಏನೋ ಅಲ್ಲಿದೆ, ಅದು ಕೂಡ ಇವತ್ತು ಆತಂಕದ ಸ್ಥಿತಿಯಲ್ಲಿದೆ, ಶಿಥಿಲಾವಸ್ಥೆಯಲ್ಲಿದೆ, ಅದು ಕೂಡ ಬಿದ್ದೋಗೋ ಸ್ಥಿತಿಯಲ್ಲಿದೆ. ಅದ್ರ ಬಗ್ಗೆ ಅವ್ರಿಗೆ ಕೂಲಂಕುಷವಾಗಿ ಅವ್ರಿಗೆಲ್ಲನೂ ಕೂಡ ಮನವರಿಕೆ ಮಾಡಿದ್ವಿ. ಆದರೆ ಅವರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ಇವತ್ತು ಎರಡೂ ಭಾಗದಲ್ಲೂ ಕೂಡ ಅದು ಕಿತ್ತೋಗಿದೆ, ಒಡೆದೋಗಿದೆ, ನಿಷ್ಕ್ರಿಯವಾಗಿದೆ, ಮತ್ತು ಸೆಂಟ್ರ್ ಭಾಗದ ಮಧ್ಯಭಾಗದಲ್ಲೂ ಕೂಡ ಅದು ಉರುಳೋಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ದರಿಂದ ಸಂಪೂರ್ಣವಾಗಿ ಗಡಿಗೋಪುರ ಏನಿದೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳನ್ನು ಕರೆಸಿ ಅದಕ್ಕೆ ಅದರದೇ ಆದಂಥ ಮಹತ್ವ ಇದೆ. ಯಾಕೆ ಅಂತೇಳಿದ್ರೆ ಈ ಹಿಂದೆ 1987ರಲ್ಲಿ ಇದೇ ಗಡಿ ಭಾಗಕ್ಕೆ ಕೇರಳ ರಿಜಿಸ್ಟ್ರೇಷನ್ ನಂಬರಿನ ಒಂದು ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಮಧ್ಯಭಾಗವು ಕೂಡ ನಿಷ್ಕ್ರಿಯವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸುಮಾರು 2 ವರ್ಷಗಳ ಕಾಲ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಒಂದೊಂದು ಕಲ್ಲಿಗೂ ಒಂದೊಂದು ನಂಬರನ್ನು ಬಳಸಿ ಆಯಾ ಜಾಗದಲ್ಲಿ ಆ ನಂಬರನ್ನು ಅಳವಡಿಸೋದ್ರ ಮುಖಾಂತರ ಮರುನಿರ್ಮಾಣವನ್ನು ಆವತ್ತಿನ ದಿನದಲ್ಲಿ 1986-87ರಲ್ಲಿ ಮಾಡಿದರು. ಇವತ್ತು ಕೂಡ ಸಂಪೂರ್ಣ ಗಡಿಗೋಪುರ ಶಿಥಿಲಾವಸ್ಥೆಯಲ್ಲಿ ಇದೆ, ಯಾವುದೇ ಸಂದರ್ಭದಲ್ಲಿ ಬೀಳಬಹುದು. ಹಾಗಾಗಿ ಇವತ್ತು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಿ ಸೋಮಶೇಖರ್ ಅವರಾಗೂ ಇರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಸುನೀಲ್ ಕುಮಾರ್ ಅವರಾಗಿರ್ಬೋದು, ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆದಂಥ TS ನಾಗಾಭರಣ ಅವರು ಇರ್ಬೋದು, ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇರ್ಬೋದು, ಇವತ್ತು ನಮ್ಮ ಈ ಒಂದು ಬೇಡಿಕೆಯನ್ನು ಅತಿ ಶೀಘ್ರದಲ್ಲೇ ಈಡೇರಿಸಬೇಕಾಗುತ್ತೆ. ಇವತ್ತು ಅವರು ಸ್ಥಳಕ್ಕೆ ಬರಲೇಬೇಕು, ನಮ್ಮ ಒತ್ತಾಯ ಇದೆ. ಯಾಕಂತೇಳಿದ್ರೆ ನಿನ್ನೆ ರಾತ್ರಿನೇ ಮಾಧ್ಯಮದ ಮೂಲಕ ಅವರ ಗಮನಕ್ಕೆ ಹೋಗಿದೆ. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಇಲ್ಲಿ ಸ್ಥಳಕ್ಕೆ ಬರಲಿಲ್ಲ. ಇದು ದುರಂತ. ಈ ಥರ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ತೋರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಸತ್ಯ ನಿಜವಾಗಲೂ ಕೂಡ ಕನ್ನಡ ಜಾಗೃತಿ ವೇದಿಕೆ ಸುಮ್ಮನೆ ಕೂರೋದಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ, ಅವ್ರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತೀವಿ. ಇವತ್ತಿನ ದಿನದಲ್ಲಿ ಕಳೆದ ಒಂದು 15 ದಿನಗಳಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ನೋಟಿಸನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಕೊಟ್ಟಿದ್ದೇವೆ. ಏನಂತೇಳಿದ್ರೆ ಎರಡೂ ಭಾಗದಲ್ಲಿ ಹಂಸನ ಹಾಕಬೇಕು, ರಸ್ತೆ ದಿಬ್ಬಗಳನ್ನು ಹಾಕಬೇಕು. ಯಾಕಂದರೆ ಎಲ್ಲ 100 ಕಿಲೋಮೀಟ್ರ್ ವೇಗದಲ್ಲಿ ಬರ್ತಕ್ಕಂಥ ವಾಹನಗಳು ಬರ್ತವೆ, ಆದ್ದರಿಂದ ಇಲ್ಲಿ ಅಪಘಾತಗಳು ಸಂಭವಿಸ್ತಕ್ಕಂಥ ಎಲ್ಲ ಥರದ ಒಂದು ಅವಕಾಶಗಳಿತ್ತು. ಹಾಗಾಗಿ ಇಲ್ಲಿ ರಸ್ತೆ ಉಬ್ಬುಗಳನ್ನು ಹಾಕಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿಯನ್ನು ತೆಗೆದುಕೊಂಡು ಕೂಡ 15 ದಿನ ಒಂದು ತಿಂಗಳಾಯ್ತು ಬಂತು, ಇದುವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದನ್ನು ಮಾಡಲೇ ಇಲ್ಲ. ಹಾಗಾಗಿ ಇವರ ನಿರ್ಲಕ್ಷ್ಯತನದ ಧೋರಣೆಯಿಂದ ಇವತ್ತು ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ, ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರೇ ಇದಕ್ಕೆ ನೇರ ಹೊಣೆಯಾಗಿದ್ದಾರೆ. ಹಾಗಾಗಿ ಈಗ ಈ ಕೂಡಲೇ ಅವರು ಸ್ಥಳಕ್ಕೆ ಬರಬೇಕು, ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆಯನ್ನು ಆಲಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿದೆ. ಮತ್ತು ನಮ್ಮ ಒಟ್ಟಾರೆ ಬೇಡಿಕೆ ಏನಿದೆ ಇದನ್ನು ಸಂಪೂರ್ಣವಾಗಿ ದುರಸ್ತಿಪಡಿಸಿ ಮೊದಲಿನ ಹಾಗೆ ಮಾಡಿ ಈ ಎರಡೂ ಭಾಗದಲ್ಲೂ ಕೂಡ ಆ ಕಡೆ 50 ಅಡಿ ಈ ಕಡೆ 50 ಅಡಿ ಒಂದು ಬೃಂದಾವನ ನಿರ್ಮಾಣ ಮಾಡಿ, ಮತ್ತು ದೀಪದ ಅಲಂಕಾರಗಳನ್ನು ಮಾಡಿ, ಮತ್ತು ಇಲ್ಲಿ ಪಹರೆಯನ್ನು ಪೊಲೀಸ್ ಪಹರೆಯನ್ನು ಹಾಕಬೇಕು, ಮತ್ತು
ಶಾಶ್ವತವಾಗಿ ಇಲ್ಲೊಬ್ಬ ಪೊಲೀಸರನ್ನು ನಿಯೋಜನೆ ಮಾಡಬೇಕು ಮತ್ತು ಈ ಭಾಗವನ್ನು ಪ್ರವಾಸಿ ತಾಣವನ್ನಾಗಿ ಮಾರ್ಪಾಡು ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಹಾಗಾಗಿ ಸರ್ಕಾರ ಅದಕ್ಕೆ ಮನ್ನಣೆ ನಮ್ಮ ಬೇಡಿಕೆಗೆ ಮನ್ನಣೆ ಕೊಡ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇಲ್ಲವಾದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಇನ್ನೊಂದು ವಾರದ ಒಳಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಟ್ಟು ಕೆಲಸವನ್ನು ಶುರು ಮಾಡದೆ ಹೋದರೆ ಇಲ್ಲಿ ಆಮರಣಂಥ ಉಪವಾಸ ಸತ್ಯಾಗ್ರಹವನ್ನು ಕನ್ನಡ ಜಾಗೃತಿ ವೇದಿಕೆ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಯುವಕ ಸಂಘಟನೆಗಳು ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಸೇರಿ ಒಂದು ಸಂಘಟಿತ ಹೋರಾಟವನ್ನು, ಸಂಘಟಿತ ಚಳವಳಿಯನ್ನು ಬೃಹತ್ ಮಟ್ಟದಲ್ಲಿ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ನಿನ್ನೆ ರಾತ್ರಿ ಏನು ಒಂದು ಅಪಘಾತ ಅತ್ತೆಬೆಲೆ, ಕರ್ನಾಟಕದ ಗಡಿಭಾಗದಂತಹ ಅತ್ತೆಬೆಲೆಯಲ್ಲಿ ಒಂದು ಬಹುದೊಡ್ಡ ಒಂದು ದುರಂತ ನಡೆದಿದೆ. ಒಬ್ಬ ಚಾಲಕ ಏನಿದ್ದಾನೆ, ಕುಡಿದ ಅಮಿಲಿನಲ್ಲಿ ಬಹಳ ಅಜಾಗ್ರತೆ ಅತಿವೇಗದಿಂದ ಬಂದು ಇವತ್ತು ನಮ್ಮ ಗಡಿಭಾಗಕ್ಕೆ ಡಿಕ್ಕಿ ಹೊಡೆದು ಗಡಿಭಾಗದ ಅರ್ಧ ಭಾಗವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾನೆ. ಇದು ಕೇವಲ ಗಡಿಭಾಗ ಕಲ್ಲುಗಳಿಂದ ಜೋಡಿಸಿದ್ದಲ್ಲ, ಕಳೆದ 9 ದಶಕಗಳಿಂದ ಹೆಚ್ಚು ಕಡಿಮೆ 85 ವರ್ಷಗಳಿಂದ ಅತ್ತೆಬೆಲೆ ಸ್ಥಳೀಯರಾಗಿರ್ಬೋದು ಅಥವಾ ಅದಾದ ನಂತರ 30 ವರ್ಷಗಳಿಂದ ಕನ್ನಡ ಜಾಗೃತಿ ವೇದಿಕೆ ಈ ಒಂದು ಗಡಿ ಗೋಪುರವನ್ನು ಕಲ್ಲುಗಳಿಂದ ನಿರ್ಮಾಣ ಮಾಡುತ್ತಾರೆ ನೋಡಲಿಲ್ಲ ನಾವು. ಇಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಕೂಡ ಹೃದಯವನ್ನು ಇಟ್ಟು ಜೋಡಿಸತಕ್ಕಂಥ ಒಂದು ಪಾರಂಪರಿಕ ಒಂದು ಚಿಹ್ನೆ ಆಗಿದೆ, ಒಂದು ಲಾಂಛನ ಆಗಿದೆ. ಇದು ನಾವು ಇದನ್ನು ಕೇವಲ ಒಂದು ಕಲ್ಲಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಗಡಿ ಅಂತ ನಾವು ಯಾವತ್ತೂ ಭಾವಿಸಿಲ್ಲ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಏನು, ಇವತ್ತು ಈ ಟೋಲ್ ಗೇಟ್ ಅವರು ಇದ್ದಾರೆ, ಈ ಸ್ಥಳೀಯರಾಗಿರ್ಬೋದು ಅಥವಾ ಅಕ್ಕಪಕ್ಕದವರೆಲ್ಲರೂ ಕೂಡ ಲೂಟಿ ಮಾಡಿ ಹಣ ತಗೊಳ್ಳೋದ್ರಲ್ಲೇ ಇವರು ಸಮಯವನ್ನು ಕಳೀತಾ ಇದ್ದಾರೆ ವಿನಃ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗಡಿಗೋಪುರನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ. ಈಗಾಗಲೇ ನಮ್ಮ ಜಾಗೃತಿ ರಾಜ್ಯಾಧ್ಯಕ್ಷರಾದಂಥ ಕನ್ನಡ ವೇದಿಕೆಯ ಜಾಗೃತಿ ರಾಜ್ಯಾಧ್ಯಕ್ಷರಾದಂಥ ಮಣ್ಣಾದೇವರ ನೇತೃತ್ವದಲ್ಲಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಬರವಣಿಗೆ ಮೂಲಕ ನಾವು ಪತ್ರವನ್ನು ಕೊಟ್ಟಿದ್ದೀವಿ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗೆ ಪತ್ರವನ್ನು ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಎಲ್ರಿಗೂ ಕೂಡ ಕಳೆದ 2 ವರ್ಷಗಳಿಂದ ಇದನ್ನು ಸರಿಪಡಿಸೋದಕ್ಕೆ ಮತ್ತು ಇದನ್ನು ಶಾಶ್ವತವಾಗಿ ರಕ್ಷಣೆ ಮಾಡೋದಕ್ಕೆ ಒಂದು ಪರಿಹಾರಗಳನ್ನು ಕಂಡಿಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ 2 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರ, ಅದು ಯಾವುದೇ ಸರ್ಕಾರ, ಕಳೆದ 15 ವರ್ಷ 20 ವರ್ಷದಂತೆ ಯಾವುದೇ ಸರ್ಕಾರಗಳು ಗಡಿ ಗೋಪುರಗಳ ಬಗ್ಗೆ ನಿರ್ಲಕ್ಷ್ಯ ಹೊಂದಿರತಕ್ಕಂಥ ಒಂದು ಕಾರಣವೇ ಇದಕ್ಕೆ ಕಾರಣ ಆಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈ ತಕ್ಷಣ ಈ ಏನಕ್ಕೆ ದುರಸ್ತಿ ಮಾಡಬೇಕು, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಈ ಹಣವನ್ನು ಈ ಟೋಲ್ ಗೇಟ್ ಅವ್ರು ಭರಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ನಾವು ಹೇಳ್ತಾ ಇದ್ದೀವಿ. ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಸರ್ಕಾರ, ವಿಶೇಷವಾಗಿ ಗೃಹ ಮಂತ್ರಿಗಳು ಸ್ಥಳಪರಿಶೀಲನೆ ಮಾಡಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯವರು ಮತ್ತು ಕನ್ನಡ ಸಂಸ್ಕೃತಿ ಸಚಿವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ ತಕ್ಷಣ ಇದನ್ನು ಕಾರ್ಯ ತರಬೇಕು. ಒಂದು ವೇಳೆ ತಂದಿಲ್ಲ ಅಂದರೆ ಬರೋ ವಾರದಲ್ಲಿ ಅತಿ ಉಗ್ರವಾಗಿ ತಾಲೂಕಿನ ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು ಒಗ್ಗೂಡಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದು ನಮ್ಮ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಂತ ಮಂಜುನಾಥ್ ಅವರ ದೇವರ ಅಧ್ಯಕ್ಷತೆಯಲ್ಲಿ ಅಂತ ಹೇಳ್ತಾ ನಾನು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೇನೆ. ಗಡಿನಾಡು ಕನ್ನಡ ದಿವಸವನ್ನ ಈ ದಿನ ಸುಮಾರು 15 ವರ್ಷಗಳಿಂದ ಮುಗಳು ಮಂಜುನಾಥ್ ದೇವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಿ. ರಾತ್ರಿ ಇಲ್ಲ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೆ, ಬಂದ ತಕ್ಷಣ ನನಗೆ ಗೊತ್ತಾಯಿತು. ನನ್ನ ಗುರುಗಳು ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂದ ತಕ್ಷಣ ನನಗೆ ನಿಜವಾಗಲೂ ಹೇಳ್ತೀನಿ, ನನ್ನ ಎದೆ ಹೊಡೆದೋಯ್ತು. ಸೊ ಅಷ್ಟು ನೋವಾಯಿತು. ಗಡಿಭಾಗನ ಸುಮಾರು 1992 ರಾಜ್ಯಾಧ್ಯಕ್ಷರು ಮಂಜುನಾಥ್ ದೇವರು ಅವರ ಸಂಘಟನೆಯಲ್ಲಿ ಒಡನಾಟ ಇಟ್ಕೊಂಡು ಇವತ್ತು ಅದನ್ನು ಕಾಪಾಡ್ಕೊಂಬಂದಿದ್ದೀರಿ. ಹಾಗಾಗಿ ಇದಕ್ಕೆ ಆ ಲಾರಿ ಚಾಲಕನನ್ನು ಬಂಧಿಸಬೇಕು ಮತ್ತು ಆ ಮಾಲೀಕನನ್ನು ಬಂಧಿಸಬೇಕು. ರಾಷ್ಟ್ರೀಯ ಹೆದ್ದಾರಿ ಹೊಣೆಗಾರಿಗೆ ಎತ್ಕೊಂಡು ಇದನ್ನು ಕೂಡಲೇ ಸಂಪೂರ್ಣ ಅದೆಲ್ಲ ತೆಗೆದು ಮತ್ತು ಹೊಸದಾಗಿ ಶಿಥಿಲಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುನೀಲ್ ಕುಮಾರ್ ಅವರು ಬರಬೇಕು ಮತ್ತು ಗೃಹ ಮಂತ್ರಿಗಳು ಅವರು ಸಹ ಸ್ಥಳಕ್ಕೆ ಬರಬೇಕು. ಬಂದಿಲ್ಲ ಅಂದರೆ ನಾವು ಅವ್ರ ಹತ್ರ ಇಲ್ಲೇ ಧರಣಿ ಮಾಡ್ತೀರಿ. ಕನ್ನಡ ಜಾಗೃತಿ ಅದಕ್ಕೆ ಜೊತೆಯಲ್ಲಿ ಗಡಿನಾಡು ಕನ್ನಡ ವ್ಯವಸ್ಥೆಯನ್ನೇ ಜೊತೆಗೂಡಿ ಅವ್ರ ಜೊತೆಯಲ್ಲಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ಇದನ್ನು ಸಂಪೂರ್ಣವಾಗಿ ಶಿಥಿಲಗೊಳಿಸಿ ಇದು ಸಂಪೂರ್ಣ ಇದು ಮಾಡಿ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅತ್ತಿಬೆಲೆ ಗಡಿ ಗೋಪುರಕ್ಕೆ ಆಗಿರುವಂಥ ಒಂದು ಅನ್ಯಾಯ ಈ ಊರಿನ ಜನಕ್ಕೆ ಹಾಗೂ ಈ ಕರ್ನಾಟಕಕ್ಕೂ ಆಗಿದೆ. ದಯಮಾಡಿ ಅಧಿಕಾರಿಗಳನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೈ ಜೋಡಿಸಿ. ಈ ಕೂಡಲೇ ಇದನ್ನು ಕೈಗೆತ್ಕೊಂಡು ಆದಷ್ಟು ಬೇಗ ಏನು ಇವತ್ತೆಲ್ಲ ನಮ್ಮ ನಾಯಕರುಗಳು ಒಪ್ಕೊಂಡಿದ್ದಾರೆ
ಹಮ್ಮಿಕೊಂಡಿದ್ದಾರೆ ಮುಂದಿನ ಏನು ಪ್ರತಿಭಟನೆನ ಅದು ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅನ್ಕೊತಾ ಇದ್ದೀನಿ. ಆ ಕೂಡಲೇ ಇದನ್ನು ಕೆಲಸ ಈ ಮುಗಿಸ್ಬೇಕಂತ ನನ್ನ ಮನವಿ ಮಾಡ್ಕೊತಾ ಇದ್ದೀನಿ. ಸೊ ರಾತ್ರಿ ನಮ್ಗೆ ಆಗಿರೋ ಘಟನೆ ನಾವ್ಯಾವತ್ತೂ ಮರೆಯೋಕ್ಕಾಗಲ್ಲ. ಗಡಿನಾಡು ಅಂತ ಹೇಳಿದ್ರೆ ಇದು ಒಂದು ಇತಿಹಾಸ ಇದೆ. ಮುಂಚೆ ನಿಮ್ಗೆ ಗೊತ್ತೈತೋ ಇಲ್ಲೋ, ಪ್ರತಿಯೊಂದು ಬಸ್ಸು ಗಾಡಿ ಒಳಗೆ ಬರ್ತಾ ಇದ್ದಿತ್ತು ಸಿಂಗಲ್ ರೋಡ್ ಇದ್ದಾಗ. ಆವತ್ತು ನಾವು ಒಂದ್ಕಿತ ಹಿಂಗೆ ಸರದಾಜಿ ಗಾಡಿ ಟಚ್ ಮಾಡಿದಾಗ ನಾವು ಧರಣಿ ಮಾಡಿ ಗಲಾಟೆ ಮಾಡಿ ಗಾಡಿ ಹೋದಂಗೆ ಸ್ಟಾಪ್ ಮಾಡಿ ಬೇರೆ ರೋಡ್ ವ್ಯವಸ್ಥೆ ಮಾಡಿಸ್ಬಿಟ್ಟು ಇಂದ ಈ ಥರ ಮಾಡಿದ ಜಾಗ ನಮ್ಮ ಅದು ಗಡಿ ದೇವರು. ಆವಕ್ಕೆ ನಾವು ಎಸ್ಸಿಕ್ಕಿದ್ವಿ ಏನಂತ, ಗಡಿನಾಡು ಗಡಿನಾಡು ಅಂದರೆ ಅರ್ಥ ಗಡಿ ಬಾರ್ಡ್ರು, ಇದಕ್ಕಾಗೇ ರಕ್ಷಣಾ ವೇದಿಕೆ ಅಂತ ಹೆಸರು ನಾಮಕರಣ ಮಾಡಿದ್ದು. ಜಾಗೃತಿ ಆಗುತ್ತೆ ಗಡಿನಾಡು ಜಾಗೃತಿ ವೇದಿಕೆ ಅಂತ ಅರ್ಥ ಈ ಗಡಿ ಬಾರ್ಡ್ರಿಂದನೇ ಎಸ್ಸಿಕ್ಕಿದ್ದು ನಾವು, ಬೇರೆ ಇನ್ನೇನು ಅಲ್ಲ. ಇತಿಹಾಸದ ನಡ್ಸ್ಕೊಂಬಂದು ಇದುವರೆಗೂ ಏನೇ ಆಗಲಿ ರಾಜ್ಯೋತ್ಸವದ ಪಕ್ಷ ಧ್ವಜಾರನ ಆರಿಸ್ಬಿಟ್ಟು ಇಲ್ಲಿ ಆಮೇಲೆ ಬೇರೆ ಕತೆ ಮಾಡೋದು ಯಾರೇ ನಾಯಕರು. ಇವತ್ತೇನು ನಿನ್ನೆ ಆಗಿರೋ ದುರಂತರ ರಾತ್ರಿ ಆಗಿರೋ ದುರಂತದಿಂದ ನಮ್ಗೆಲ್ಲರಿಗೂ ವಯಸ್ಸಾದಂಗೆ ಆಗುತ್ತೆ ಶಾಖ. ಗಾಡಿ ಗುದ್ದಿ ಈ ಥರ ಒಂದು ಪಕರನೇ ಕಟ್ ಮಾಡೋದು ಇತಿಹಾಸ ಐತೆ. ಅದಕ್ಕೆ ಇವತ್ತು ನಾವೆಲ್ಲ ಪಕ್ಷ ಭೇದ ಬಿಟ್ಟು ದೇವರ ಜವಾಬ್ದಾರಿಗೆ ಎಲ್ಲ ಬಂದಿದ್ದೀರಿ, ಬಂದಿದ್ದೊಂದು ಖಂಡಿಸಿ ಇವತ್ತು ಸರ್ಕಾರ ಏನು ಜವಾಬ್ದಾರಿ ಐತೆ ಮಾಡಲಿಲ್ಲ ಅಂದರೆ ತಿರ್ಗಾ ಹಿಂಗೆ ಕಂಟಿನ್ಯೂ ಮಾಡಿ ಧರಣಿ ಮಾಡಿ ಇದು ಬಿಟ್ಕೊಲ್ ಹಾಕಿ ಐವೆನ್ ಬಂದ್ ಮಾಡಿ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ತಮ್ಮೆಲ್ಲರ ಮುಂದೆ ಮಾತು ಹೇಳ್ತಾ ಮುಗಿಸ್. ಪ್ರಾಜೆಕ್ಟ್ ಡೈರರ್ನ ರೈಟ್ ಡೈರೆಕ್ಟರು ಬಿ ಟಿ ಶ್ರೀಧರನ್ ಅವರು ಅವ್ರು ಫೋನ್ ಮಾಡಿ ಅವ್ರ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರೇನಂದರೆ ಮುಂದಿನ ವಾರದಲ್ಲಿ ಇದನ್ನು ಪರಿಶೀಲನೆ ಮಾಡಿ ಒಂದು ಸಮಿತಿ ರಚನೆ ಮಾಡಿ ಸ್ಥಳೀಯರನ್ನ ಅವ್ರ ಜೊತೆಗೂಡ್ಕೊಂಡು ಅದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ನೋಡಿಕೊಂಡು ಯಾವುದು ರಿಪೇರ್ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋ ಪರಿಶೀಲನೆ ಮಾಡಿ ಅದು ಎರಡನ್ನೂ ಆ ಕಡೆದು ಮತ್ತು ಈ ಕಡೆದು ಎರಡೂ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಂಬಂಧವಾಗಿ ಅವ್ರು ವೆಂಕಟೇಶ್ ಅಂತ ಅಂದ್ಬಿಟ್ಟು ಅವ್ರ ಯೂನಿಟ್ ಹೆಡನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ವಿತಿನ್ ನೆಕ್ಸ್ಟ್ ವೀಕಲ್ಲಿ ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರು ಲಕ್ಷ್ಮೀನರನ್ ಅವ್ರನ್ನ ಸೇರಿಸ್ಕೊಂಡು ಒಂದು ಸಮಿತಿ ಮಾಡಿ ಅವರೇನೇ ಒಂದು ಕಮಿಟಿ ಮಾಡಿ ಇದನ್ನು ಆದಷ್ಟು ಬೇಗ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿ ಅದನ್ನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅಶ್ಯೂರ್ ಮಾಡಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಮುಖಂಡರಾದಂಥ ದೇವ ಅವರಾಗಲಿ ಸೋನಿ ಮತ್ತು ನಮ್ಮ ರವಿ ಅವರೆಲ್ಲ ಸೇರಿಕೊಂಡು ಅದಕ್ಕೆ ಒಪ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ವೀಕಲ್ಲಿ ನಮ್ಮ ವಿಶ್ವನಾಥ್ ಅವರು ಮೀಟಿಂಗ್ ಮಾಡಿ ಏನೇನು ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವ್ರ ಮುಂದಿನ ಕ್ರಮ ಇಲ್ಲ, ಅದು ಹೊಸದೇಗೆ ಕಟ್ಟೋದ ಬಗ್ಗೆ ಸಂಬಂಧಪಟ್ಟಂಥ ಪ್ರಧಿಕಾರ ಜೊತೆ ಮಾತಾಡಬೇಕಂತೆ. ಬಟ್ ಈಗಿರೋದ್ರ ಬಗ್ಗೆ ಏನಂದರೆ ರಿಪೇರ್ಸ್ನ ನಾವು ಮಾಡಿಸ್ಕೊಡ್ತೀವಿ, ಅದು ಪೂರ್ತಿ ನವನಿರ್ಮಾಣ ಮಾಡಬೇಕು ಅಂತಂದರೆ ಸಂಬಂಧಪಟ್ಟ ಇಲಾಖೆ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಅವರು ಹಿಂಗೆ ಮುಂದುವರ್ಸೋದನ್ನ ಕೈ ಬಿಟ್ಟಿದ್ದಾರೆ. ಸೊ ಮುಂದಿನ ವಾರ ಏನು ಮೀಟಿಂಗ್ ಮಾಡ್ತಾರೆ ಅದರ ಮೇಲೆ ಮುಂದುವರ್ಸ. ಸರ್ ಯೂಟರ್ನ್ ಇದೆ ಸರ್, ಯೂಟರ್ನಿಂದ ಪ್ರಾಬ್ಲಮ್ ಆಗ್ತಿರೋದು ಒಂದು ಕಡೆನೂ ತುಂಬ ಬಾರಿ ಇದಾಗಿದೆ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ ಟ್ರಾಫಿಕ್ ಇಂಜಿನಿಯರ್ ಅವ್ರನ್ನ ಕರೆಸಿ ನಮ್ಮ ವಿಶ್ವನಾಥ್ ಅವ್ರನ್ನು ಮುಂದೆ ಇದ್ಕೊಂಡು ಟ್ರಾಫಿಕ್ ಇಂಜಿನಿಯರ್ ಕರೆಸಿ ಪರಿಶೀಲನೆ ಮಾಡಿ ಏನು ಕರೆಕ್ಷನ್ ಮಾಡ್ಬೋದು ಅದನ್ನು ನಾವು ಸಹ ಪ್ರಯತ್ನ ಮಾಡಿ. ಇಲ್ಲಿ ಬಾರ್ಗಳು ಹೆಚ್ಚಿದಾವೆ ಸರ್, ಹಾಗಾಗಿ ಇಲ್ಲಿ ಅಪಘಾತಗಳು ಹೆಚ್ಚಾಗ್ತಿದ್ದಾವೆ. ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ವ್ಯವಹಾರ ಮಾಡಿ ಕೇಳಿದ್ದೀವಿ. ಅದನ್ನು ನಾವು ಲೈಸೆನ್ಸ್ ಕೊಡ್ತಕ್ಕಂಥದ್ದೆಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಅದನ್ನು ನಾನು ಅದನ್ನ ಬಗ್ಗೆ ನಾನು ಇನ್ನೂ ಹೊಸದಾಗಿ ಬಂದಿದ್ದೀನಿ, ಪರಿಶೀಲನೆ ಮಾಡಬೇಕು.